ಸ್ನೇಹಿತರೆ ನಮಸ್ಕಾರ. ಈ ಬಾರಿ IPL ಆಕ್ಷನ್ ನಡೀತಿರೋದಂತೂ ನಮಗೆಲ್ಲ ಗೊತ್ತೇ ಇದೆ. ಪಡಿಕ್ಕಲ್ ಅವರನ್ನು ಈ ಬಾರಿ ರಾಜಸ್ಥಾನ್ ಖರೀದಿ ಮಾಡಿದೆ. ಪಡಿಕ್ಕಲ್ ಅವ್ರ ಬಗ್ಗೆ ಕಿರು ಪರಿಚಯ ತಿಳಿದೋದರೆ, ಪಡಿಕ್ಕಲ್ ತಾನು ಆಡಿದ ಮೊಟ್ಟ ಮೊದಲ IPL ಮ್ಯಾಚ್ನಲ್ಲೇ ಅರ್ಧಶತಕ ಸಿಡಿಸಿ ಎಲ್ಲರ ಗಮನ ತನ್ನತ್ತ ಸೆಳೆದರು. ಈ ಮೂಲಕ ತನ್ನದೇ ಆದ ಹಲವು ರೆಕಾರ್ಡ್ಸ್ಗಳನ್ನು ಸೃಷ್ಟಿ ಮಾಡಿದರು. ಇವರು ಮೂಲತಃ ಕರ್ನಾಟಕವರಾಗಿದ್ದು RCB ತಂಡವು ಇವರನ್ನು ರಿಟೈನ್ ಮಾಡಿಕೊಳ್ಳುತ್ತೆ ಎಂದು ಭರವಸೆಯಿಂದ ಇದ್ದರು. ಆದರೆ ದೇವದತ್ ಪಡಿಕ್ಕಲ್ ಈಗ RCB ಪರ ಅಲ್ಲ, ರಾಜಸ್ಥಾನಿನ ಪರವಾಗಿ ಬ್ಯಾಟ್ ಬೀಸಲಿದ್ದಾರೆ. ಈ ವರ್ಷ ನಡೆದ IPL ಆಕ್ಷನ್ನಲ್ಲಿ ರಾಜಸ್ಥಾನ್ ಇವರನ್ನು ಹೆಚ್ಚಿನ ಮೊತ್ತಕ್ಕೆ ಖರೀದಿಸಿದರು. RCB ಅವರು ಪಡಿಕ್ಕಲ್ ಅವರನ್ನು 5 ಕೋಟಿಯವರೆಗೂ ಖರೀದಿಸಲು ಪ್ರಯತ್ನ ಮಾಡಿದರು. ಆದರೆ ರಾಜಸ್ಥಾನ್ ತಂಡ 7.7 ಕೋಟಿ ನೀಡಿ ಅವರನ್ನು ಖರೀದಿಸಿದರು. ಒಟ್ಟಿನಲ್ಲಿ RCB ತಂಡವು ಒಂದು ಒಳ್ಳೆಯ ಬ್ಯಾಟ್ಸ್ಮನ್ ಅನ್ನು ಮಿಸ್ ಮಾಡಿಕೊಳ್ಳುತ್ತೆ ಎಂದು ಹೇಳಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ.